ಎಲ್ಲಿಗೆ ಹಾಳಾಗೋದ್ಯೋ? ಗುರುಗಳೇ ಗುರುಗಳೇ! ಓ ತಂಬಿ ಗೋವಿಂದ ಎಲ್ಲೋ? ಆ ಪ್ರೇತದ ಹೊಡೆತಕ್ಕೆ ಸಿಕ್ಕಿ ಗೋವಿಂದ ಸತ್ತೋದ. ಉಳಿದ ಮೂರು ಜನ ಓಡೋದ್ರು ಗುರುಗಳೇ. ನಾನು ಸತ್ತೋಗ್ತಾ ಇದ್ದೆ. ಆದ್ರೆ ಆ ಪ್ರೇತದ ಶಕ್ತಿನ ಅರ್ಥ ಮಾಡ್ಕೊಂಡು ಅದು ನನಗೆ ಒಂದೇಟು ಕೊಟ್ಟ ತಕ್ಷಣ ಸತ್ತೋಂತರ ನಾಟಕ ಮಾಡ್ಕೊಂಡು ಬಿದ್ದಿದ್ದೆ ಗುರುಗಳೇ. ಅದಕ್ಕೆ ಬಚಾವಾದೆ. ಅದು ಸಾಮಾನ್ಯ ಪ್ರೇತ ಅಲ್ಲ ಗುರುಗಳೇ, ತುಂಬಾ ಶಕ್ತಿಶಾಲಿ ಪ್ರೇತ. ನಾನು ಅದೇ ತರ ಕನ್ಯೆಯಾಗಿ ಸತ್ತಿರೋ ಬೇರೆ ಸಮಾಧಿನ ಹುಡುಕ್ತೀನಿ. ನೀವು ಈ ಕಾಂಚನ ಪ್ರೇತ ತಂಟೆಗೆ ಹೋಗದೆ ಇರೋದೇ ಒಳ್ಳೇದು ಅನ್ಸತ್ತೆ ಗುರುಗಳೇ. ಈ ನಂಬುವುದರಿ ಶಕ್ತಿನೇ ಅನುಭವಿಸ್ತೀಯಾ? ನಿನಗಾಗ್ಲಿ ಆ ಪ್ರೇತಕ್ಕಾಗ್ಲಿ ಈ ನಂಬುವುದರಿ ಶಕ್ತಿ ಬಗ್ಗೆ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಏಟ್ ಬಿದ್ದಿದ್ರಿಂದ ಆ ದೆವ್ವಕ್ಕೆ ಏನೂ ಮಾಡಕ್ಕಾಗ್ಲಿಲ್ಲ. ಇಲ್ಲ ಅಂದಿದ್ರೆ ದೆವ್ವಕ್ಕೆ ಒಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ವಾಮನ ನಂಬುವುದ್ರನೇ ಅಲ್ಲ. ವಾಮನ ನಂಬುವುದ್ರನೇ ಅಲ್ಲ. ಜೈ ಮಹಂಕಾಳೇ! ಗುಡ್ ಮಾರ್ನಿಂಗ್ ನಂದಿನಿ, ಕಾಫಿ? ಕಾಫಿ ರೆಡಿ? ಕನ್ಸಲ್ಲೂ ನಿಮ್ದೇ ಯೋಚನೆ ಅಕ್ಷಯ್. ನಂದಿನಿ ಕಾಫಿ. ನೀವಾ? ನಾನೇ. ನೀವ್ ಯಾವಾಗ ಬಂದ್ರಿ? ನಿನ್ನೆ ರಾತ್ರಿನೇ ಬಂದೆ. ಒಳಗೆ ಯಾಕೆ ಬಿಟ್ಟಿದ್ ನಿಮ್ಮನ್ನ? ನಾನೇ ಬಿಟ್ಟಿದ್ದು. ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ಇದೇ ಬೆಡ್ ಮೇಲೆ ನಿನ್ ಪಕ್ಕ ಮಲ್ಗಿದ್ರು, ಗೊತ್ತಾಗ್ಲಿಲ್ವಾ? ನನ್ ಪಕ್ಕನ? ಹ್ಮ್. ನಾಚಿಕೆ ಆಗಲ್ವಾ ನಿಮ್ಗೆ? ನಾಚಿಕೆನಾ? ಯಾಕೆ? ಇಲ್ಲಿ ಬಂದ್ ಮಲ್ಗಿದಿರಲ್ಲ ಅದಕ್ಕೆ. ನನ್ ಹೆಂಡತಿ ಪಕ್ಕ ಮಲ್ಕೊಳಕ್ಕೆ ನಾನ್ ಯಾಕೆ ನಾಚಿಕೆ ಪಡ್ಕೋಬೇಕು? ಒಂಚೂರು ಮರ್ಯಾದೆ ಇಲ್ಲ ನಿಮ್ಗೆ. ನೀವು ಬೇಡ ಅಂತ ನಿಮ್ಮನೆ ಬಿಟ್ಟು ಇಲ್ಲಿಗೆ ಬಂದ್ರೆ ಇಲ್ಲಿಗೂ ಬಂದಿದ್ದೀರಾ? ಹಲೋ ಮೇಡಮ್, ನಾವಿಬ್ರು ಮದ್ವೆ ಆಗಿದ್ದು ಒಬ್ರನ್ನೊಬ್ರು ಇಷ್ಟಪಟ್ಟ ಮೇಲೇನೆ. ಹಾಗೆ ಬೇರೆ ಆಗ್ಬೇಕಾದ್ರು ಇಬ್ರು ಒಪ್ಕೊಂಡೇ ಬೇರೆ ಆಗ್ಬೇಕು. ನಿನಗ್ ನಾನ್ ಬೇಡ ಅಂತ ನಮ್ಮನೆ ಬಿಟ್ಟು ಬಂದ್ಬಿಟ್ರೆ ಒಪ್ಕೊಳ್ಳೋರು ಯಾರು? ನಿನಗ್ ನಾನ್ ಬೇಡ ಅಂತ ನೀನ್ ಇಲ್ಲಿ ಬಂದಿದ್ಯಾ? ಆದ್ರೆ ನನಗ್ ನೀನ್ ಬೇಕು, ಅದಕ್ಕೆ ನೀನಿರೋ ಜಾಗಕ್ಕೆ ನಾನ್ ಬಂದೆ. ಸಖತ್ತಾಗಿ ಪಾಯಿಂಟ್ ಹಾಕಿದ್ರಿ ಬಾವ, ಸೂಪರ್. ಏಯ್ ಸುಮ್ನಿರೆ ಅಕ್ಷಯ್, ಇಲ್ಲಿಂದ ಹೋಗಿ. ನೀನ್ ಬರೋ ಹಾಗಿದ್ರೆ ಹೇಳು, ಈಗ್ಲೇ ಹೋಗೋಣ, ನಾನು ರೆಡಿ. ನಾನು ಎಲ್ಲಿಗೂ ಬರಲ್ಲ. ಹಾಗಿದ್ರೆ ನೀನ್ ಬರೋ ತನಕ ನಾನು ಹೋಗಲ್ಲ. ಅಪ್ಪ ಅಮ್ಮ! ಅಮ್ಮ ಅಪ್ಪ ನೋಡಿ, ಯಾರು ಮಧ್ಯರಾತ್ರಿ ನಮ್ಮನೆ ನುಗ್ಗಿದ್ದಾರೆ ಅಂತ. ಮಧ್ಯರಾತ್ರಿ ನಮ್ಮನೆ ನುಗ್ಗೋದ? ಯಾರಮ್ಮ? ಇವ್ರೇ, ಇವ್ರನ್ನ ಮೊದ್ಲು ಆಚೆ ಹಾಕಿ. ಏನಪ್ಪ ಆಚೆ ಕಳಿಸಿ ಅಂದ್ರೆ ನಗ್ತಿದ್ದೀರಾ? ಅಯ್ಯೋ, ನೀನ್ ಕೂಗಿದ್ ನೋಡಿ ಯಾವ್ದೋ ದರೋಡೆಕೋರ್ ಮನೆಗೆ ನುಗ್ಗಿದ್ದಾರೆ ಅಂತ ತಿಳ್ಕೊಂಡೆ. ಮಗಳೇ, ಅವ್ರನ್ನ ಆಚೆ ಹೋಗು ಅಂತ ಹೇಳಕ್ಕಾಗತ್ತ? ಯಾಕೆ ಯಾಕಾಗಲ್ಲ? ಯಾಕೆಂದ್ರೆ ಅವ್ರದೇ ಮನೆ, ಅವರು ಈ ಮನೆ ಅಳಿಯ, ನಿನ್ ಗಂಡ. ಅಂದ್ಮೇಲೆ ಈ ಮನೆ ಅವ್ರದೇ ತಾನೆ? ಅವರು ನನ್ ಗಂಡ ಅಲ್ಲ. ಅವರು ನಿನ್ ಗಂಡ ಅಲ್ಲದೆ ಇರ್ಬೋದು, ಆದ್ರೆ ನಮ್ಗೆ ಅಳಿಯನೇ. ಅಳಿಯ ಮಾವನ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು. ಅಮ್ಮ ನೀನಾದ್ರೂ ಹೇಳು. ಸುಮ್ನಿರೆ, ಅತಿಯಾಗಾಡ್ಬೇಡ. ನಾನ್ಯಾಕೆ ನಮ್ಮ ಅಳಿಯಂದ್ರೆ ನಮ್ಮ ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿ? ಅಳಿಯಂದ್ರೆ ನಿಮ್ಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ನಮ್ಮ ಮನೇಲಿರಿ. ಥ್ಯಾಂಕ್ ಯು ಅತ್ತೆ. ನೀರ್ ಕಾದಿದೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ಶೋರ್, ಥ್ಯಾಂಕ್ ಯು. ಸೋ ಬೋರಿಂಗ್, ಒಬ್ಬನೇ ಸ್ನಾನ ಮಾಡಬೇಕು. ಯಾರಾದರೂ ಜೊತೆಗಿದ್ದಿದ್ರೆ
ಅಯ್ಯಯ್ಯೋ, ಇವ್ರು ಟವಲ್ಲೇ ಇಟ್ಟಿಲ್ಲ. ಏನಳಿ ಅಂದ್ರೆ ಸ್ನಾನಕ್ ಬಂದಿದ್ದೀನಿ, ಟವಲ್ ಇಲ್ಲ, ಟವಲ್ ಬೇಕು. ಏ ಸರಸ್ವತಿ, ಅಳಿ ಅಂದ್ರೆ ಟವೆಲ್ ಅಂತ ನೋಡು, ತಗೊಂಡೋಗ್ ಕೊಡು. ನಾನ್ ಹೇಗ್ರಿ ಒಕ್ಕೊಡಕ್ಕಾಗತ್ತೆ? ಅಯ್ಯೋ, ನಾನ್ ಪೂಜೆ ಮಾಡ್ತಿದ್ದೀನಲ್ಲ ಸರಸ್ವತಿ, ತಗೊಂಡೋಗ್ ಕೊಡು. ನಂದಿನಿ, ಟವಲ್ ಅಂತ ಕೊಡೋಗು. ನಾನ್ ಯಾಕೆ ತಗೊಂಡೋಗ್ ಕೊಡ್ಲಿ? ನಾನ್ ಕೊಡಲ್ಲ. ಅಮ್ಮ ನಂದಿನಿ, ಅಳಿ ಅಂದ್ರೆ ತಗೊಂಡೋಗ್ ಟವಲ್ ಕೊಡಮ್ಮ. ನೀನ್ ಅವ್ರ ಹೆಂಡತಿ ತಾನೆ, ನೀನೇ ಟವಲ್ ತಗೊಂಡೋಗ್ ಕೊಡು. ಸುಮ್ನಿರೆ, ನೀನೇ ತಾನೆ ಅವ್ರನ್ನ ಒಳಗ್ ಬಿಟ್ಟಿದ್ದು. ಎಲ್ಲ ಆಗ್ತಿರೋ ನಿನ್ನಿಂದಾನೆ, ನೀನೇ ಹೋಗ್ ಕೊಡು. ಏ, ನನ್ ನಾಚಿಕೆ ಆಗುತ್ತಪ್ಪ. ನಂದಿನಿ, ಹೋಗ್ ಟವಲ್ ಕೊಡು. ನಂದಿನಿ, ತಗೊಂಡೋಗ್ ಕೊಡಮ್ಮ. ನಿನ್ನಮ್ಮ ಅಡಿಗೆ ಮಾಡ್ತಿದ್ದಾಳೆ, ನಾನ್ ಪೂಜೆ ಮಾಡ್ತಾ ಇದ್ದೀನಿ. ಟವಲ್ ಇಲ್ಲಿದೆ, ತಗೊಳ್ಳಿ. ಅದೇ ನೀವಾದ್ರೂ ಟವಲ್ ಕೊಡ್ತೀರಾ ಪ್ಲೀಸ್, ಚಳಿ ಆಗ್ತಿದೆ. ಓ, ನೀನೇ ತಂದ್ಯಾ? ಥ್ಯಾಂಕ್ ಯು ಸೋ ಮಚ್ ಡಿಯರ್. ಅಕ್ಷಯ್, ನನ್ ಕೈ ಬಿಡಿ. ಜೀವನ ಪೂರ್ತಿ ನಿನ್ ಜೊತೆ ಇರ್ಬೇಕು ಅಂತ ಹಿಡ್ಕೊಂಡಿರೋ ಕೈ ಇದು. ಅಸುಲ್ ಬಾಗ್ ಬಿಟ್ಬಿಡ್ತೀನ. ಅಕ್ಷಯ್, ಕೈ ನೋಡ್ತಾ ಇದೆ, ಬಿಡಿ. ನೋಡು, ಹೇಗಿದ್ರು ಇಲ್ಲಿವರೆಗೂ ಬಂದಿದ್ಯಾ, ಹಾಗೆ ಸ್ವಲ್ಪ ಬೆನ್ನುಚ್ಬಿಟ್ಟು ಹೋಗು. ಆಗಲ್ಲ, ಕೈ ಬಿಡಿ. ಅಯ್ಯೋ, ನಿನ್ ಹತ್ರ ಬೆನ್ನು ಜುಸ್ಕೊಳ್ದೆ ಇನ್ಯಾರನ್ನ ಕರೀಲಿ? ನಿಮ್ಮ ಅಪ್ಪ ಅಮ್ಮನ ಕರೀಲ? ಬಿಡಿ, ಕೂಕೊಂಬಿಡ್ತೀನಿಲ್ಲ ಅಂದ್ರೆ. ಕೂಗು. ಬಿಡಿ ಅಕ್ಷಯ್, ಚೆನ್ನಾಗಿರಲ್ಲ ಆಮೇಲೆ ನಾನು ಕೂಕೊಂಡ್ರೆ. ಪರವಾಗಿಲ್ಲ, ಕೂಗು. ಅಮ್ಮ, ಅಪ್ಪ, ಬನ್ನಿ. ಏನೋ ಕಿಚ್ಕೊಳ್ತಿದ್ದಾಳೆ, ಹೋಗ್ ನೋಡಿ. ಏ, ಗಂಡ ಅಂತೇನೋ ತಮಾಷೆ ಮಾಡ್ಕೋತಿದ್ದಾರೆ, ನೀನ್ಯಾಕೆ ಮತ್ತೆ ಮೂಗ್ ತೋರಿಸ್ತೀಯ? ಹೋಗಿ ಕೆಲಸ ನೋಡ್ಕೋ. ನಗ್ಬೇಡ, ಸುಮ್ಮನಿರೆ. ಯಾಕೆ ನಗ್ತೀಯ? ನಂದಿನಿ, ನೀನಿಲ್ದೆ ನನ್ ಕೈಲಿ ಒಂದ್ ಕೆಲ್ಸನೂ ಮಾಡಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಜೀವನ ಪೂರ್ತಿ ನಿನ್ನ ಬಿಟ್ಟು ಬದುಕು ಅಂತ ಹೇಳ್ತಿದ್ಯಲ್ಲ, ಒಂಚೂರಾದ್ರೂ ಕರುಣೆ ತೋರಿಸು. ನಿಮ್ಗೇನು ಬೇಕಾದಷ್ಟು ಹಣ, ಆಸ್ತಿ ಪಾಸ್ತಿ ಎಲ್ಲ ಇದೆ, ಎಲ್ಲ ಕೆಲ್ಸಕ್ಕೂ ಕೆಲ್ಸದವ್ರು ಇರ್ತಾರೆ ಬಿಡಿ.
ನಿಮಗೆ ನಾನೇನು ಬೇಕಾಗಿಲ್ಲ, ಸುಮ್ಮನೆ ನಾಟಕ ಆಡ್ಬಿಡಿ. ಬಡವ್ರ ಮನೆ ತಿಂಡಿ ಒಂದಿದ್ರೆ ಒಂದಿರೋದಿಲ್ಲ, ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ. ಮತ್ತೆ ಪ್ರೀತಿಯಿಂದ ಮಾಡ್ತಿರಲ್ಲ, ಅದೇ ರುಚಿ ಕೊಡುತ್ತೆ, ಸೂಪರ್ ಆಗಿದೆ. ಇನ್ನೂ ಸ್ವಲ್ಪ ಬಡಿಸ್ಕೊಳ್ಳಿ ಸ್ವಲ್ಪ. ಒಂದೆರಡು ಇಂಟರ್ವ್ಯೂಸ್ ಇದೆ, ನಿನ್ನೆ ಹೋಗೋಕ್ಕಾಗಿಲ್ಲ, ಇವಾಗ ಹೋಗಿ ಬರ್ತೀನಿ. ಸರಿನಮ್ಮ. ಅಳಿ ಅಂದ್ರೆ ಏನು ಅರ್ಧ ಶಾಪ್ ಮಾವ, ಸ್ವಲ್ಪ ಅರ್ಜೆಂಟ್ ಸರ್. ಬಂದೆ. ನಂದಿನಿ ನಿಂತ್ಕೋ, ನಾನೇ ಬಿಡ್ತೀನಿ ಬಾ. ಏನು ಬೇಕಾಗಿಲ್ಲ ನಂದಿನಿ. ನಂದಿನಿ ಬಿಸಿಲು ಬೇರೆ ತುಂಬ ಇದೆ, ಸುಮ್ಮನೆ ಬಾ. ನೀನು ಈಗ ಬಿಸಿಲು ನೋಡೋ ನನಗೆ ಇಷ್ಟ ಇಲ್ಲ, ಬಾ ನಂದಿನಿ. ನಂದಿನಿ ಸ್ವಲ್ಪ ಬಡಿಸಲ. ಯಾಕಮ್ಮ ಇಂಟ್ರಿಗೆ ಹೋದ್ರೆ ಹಂಗೆ ಬಂದ್ಬಿಟ್ಟಿಲ್ಲ ವಾಪಸ್? ಹೊರಗಡೆ ಬೀದಿ ಕಾಮಂಡ್ರ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ವಾಪಸ್ ಬಂದೆ. ಹುಡುಗರು ಶ್ರೀಮಂತರ ಮನೆ ಹುಡುಗಿನ ನೋಡಿ ಮದುವೆ ಆಗಿ ಸೆಟಲ್ ಆಗಿ ಅವ್ರ ಮನೆ ಅಳಿ ಆಗ್ಬೇಕು ಅಂತ ಕನಸು ಕಾಣ್ತಿರ್ತಾರೆ. ಕೆಲವರು ಸಕ್ಸಸ್ಫುಲ್ಲು ಆಗ್ತಾರೆ. ನಮ್ಮನೆ ವಿಶೇಷತೆ ಏನಪ್ಪ ಅಂತಂದ್ರೆ, ಇಂಡಸ್ಟ್ರಿಯಲಿಸ್ಟ್ ಚಲಪತಿ ಅವ್ರ ಮಗ ಅಕ್ಷಯ್ ಅವರ ಡ್ರೈವರ್ ಮಗಳನ್ನೇ ಮದುವೆ ಆಗಿ ಡ್ರೈವರ್ ಮನೆಯಲ್ಲಿ ಮನೆ ಅಳಿ ಆಗ್ಬಿಟ್ಟಿದ್ದಾನೆ. ಅಮೇಝಿಂಗ್. ಕಿಚಾಯ್ಸಮ್ಮ ಕಿಚಾಯ್ಸು. ಇಷ್ಟು ದಿನ ನನ್ನ ಮಗ ಡ್ರೈವರ್ ಮಗಳನ್ನ ಮದುವೆ ಆದ ಅಂತ ಹೊರಗಿನವ್ರು ಕಿಚಾಯಿಸ್ತಾ ಇದ್ರು, ಈಗ ಅದು ಮನೆಯಲ್ಲೇ ಶುರು ಆಗ್ತಿದೆ. ಏನು ಮಾಡೋಕ್ಕಾಗುತ್ತೆ, ನನ್ನ ಕರ್ಮ ಕೇಳಲೇಬೇಕಲ್ಲ. ಮಾವ, ನಾನು ನಿಮ್ಮನ್ನು ರೇಗಿಸಿದ್ದು ನೀವು ಏನೂ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲಿಬಿಡ್ಲಿ ಅಂತಲ್ಲ, ಇದನ್ನು ಚಾಲೆಂಜ್ ಆಗಿ ತಗೊಂಡು ಏನಾದರೂ ದಾರಿ ಹುಡುಕ್ಲಿ ಅಂತ. ಏನು ದಾರಿ ಹುಡುಕೋದು, ನನಗಂತೂ ಗೊತ್ತೇ ಆಗ್ತಿಲ್ಲ. ಆ ಭಿಕಾರಿ ಮಗಳನ್ನ ಮನೆ ಬಿಟ್ಟು ಓಡಿಸಿದ್ರೆ ನನ್ನ ಮಗ ಒಂದೆರಡು ದಿನ ಅತ್ತು ಅವ್ನು ಮರೀತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನನಗೇನು ಗೊತ್ತು, ಅವನು ಹೋಗಿ ಮಾವನ ಮನೇಲೆ ಠಿಕಾಣಿ ಹೊಡ್ತಾನೆ ಅಂತ. ಆ ದರಿದ್ರದೋಳು ಆ ನಂದಿನಿನ ಓಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡ್ರೆ ಅದೇ ನಮಗೆ ಉಲ್ಟಾ ಹೊಡಿತಿದೆ. ಅದು ಹೇಗೆ ಸರಿ ಹೋಗುತ್ತೆ ಅಂಕಲ್? ಮದುವೆ ಆದ್ಮೇಲೆ ಗಂಡ್ ಮಕ್ಕಳು ಯಾವತ್ತಿದ್ರೂ ಹೆಂಡತಿರ್ ಮಾತೆ ಕೇಳೋದು, ಅಪ್ಪ ಅಮ್ಮನ ಮಾತಿಗೆ ಯಾರೂ ಬೆಲೆ ಕೊಡಲ್ಲ. ಇಲ್ಲಾಗ್ತಿರೋದು ಅದೇ. ಆದ್ರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂದ್ರೆ, ನಿಮ್ಮಗ ಹೋಗ್ಕೋತಿರೋದು ಒಬ್ಬ ಡ್ರೈವರ್ ಮನೇಲಿ, ಇನ್ಮೇಲೆ ಅವನ್ ಸರ್ಕಲ್ ಕೂಡ ಅದೇ ಆಗ್ಬಿಡುತ್ತೆ. ಎಲೈಟ್ ಕ್ಲಾಸ್ ಅಪ್ಪಂಗೆ ಲೇಬರ್ ಕ್ಲಾಸ್ ಮಗ. ಚೆನ್ನಾಗಿದೆ. ಏನಮ್ಮ ನೀವಿಬ್ರು ನನ್ನನ್ನು ಹೊಟ್ಟೆ ಉರಿಸ್ಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡ್ಬಂದಿರೋ ಹಾಗಿದೆ? ಈಗಾಗಲೇ ನನ್ನ ಮಗ ಮಾಡಿರೋ ಕೆಲಸಕ್ಕೆ ನನ್ನ ಹೊಟ್ಟೆ ಉರಿತಾ ಇದೆ. ಅದ್ರ ಮೇಲೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ ನೀವಿಬ್ರು. ಸಾರಿ ಮಾವ, ನಿಮಗೆ ಅಕ್ಷಯ್ ಮೇಲೆ ಎಷ್ಟು ಕೋಪ ಇದೆಯೋ ನಮಗೂ ಅಷ್ಟೇ ಇದೆ. ಆದರೆ ನಾವು ಏನು ಮಾಡೋಕ್ಕಾಗದೆ ಹೆಲ್ಪ್ಲೆಸ್ ಆಗಿ ಒದ್ದಾಡ್ತಾ ಇದ್ದೀವಿ. ಎಂಥ ಥರ್ಡ್ ಕ್ಲಾಸ್ ಜನ ಜೊತೆ ಸಂಬಂಧ ಬೆಳೆಸ್ಬಿಟ್ಟ ನನ್ನ ಮಗ. ಮಗಳು ಅಳಿಯನ್ ಬಿಟ್ಟು ಬಂದಿದ್ದಾಳೆ ಅಂತ ಗೊತ್ತಾದ್ಮೇಲೂ ಶಿವಯ್ಯ ಮಗಳನ್ನ ಮನೆಗೆ ಸೇರಿಸ್ಕೊಂಡಿದ್ದಾನಲ್ಲ, ಇವ್ರುಗಳಿಂದ ಅವನು ಹೇಗೆ ತಪ್ಪಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮನೆ. ಅಕ್ಷಯ್ನ ಅವ್ರಗಳಿಂದ ದೂರ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರಗಳನ್ನ ಅಕ್ಷಯ್ಯಿಂದ ದೂರ ಮಾಡ್ಬೋದಲ್ವಾ ಅಂಕಲ್? ಎಸ್ಪೆಷಲಿ ಆ ನಂದಿನಿ, ಅವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ಮಗಳೇ ಇಲ್ಲ ಅಂದ್ಮೇಲೆ ಮಗಳನ್ನ ಮದುವೆ ಆಗಿರೋನ ಆ ಶಿವಯ್ಯ ಹತ್ರ ಕೂಡ ಸೇರಿಸಲ್ಲ. ಏನ್ ಹೇಳ್ತಿದ್ದೀಯಾ ಮನೇಲೋ? ಹೌದು ಅಂಕಲ್, ಅಕ್ಷಯ್ ವಾಪಸ್ ಬರೋದಕ್ಕೆ
ಈಗ ಉಳ್ದಿರೋದು ಇದೊಂದೇ ದಾರಿ. ಆ ನಂದಿನಿ ಅಕ್ಷಯಿಂದ ದೂರ, ತುಂಬಾ ದೂರ ಹೋಗ್ಬೇಕು. ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಟೈಮ್ ಪಂಚೆ ಕಟ್ತಾ ಇರೋದು, ಅದಕ್ಕೆ ಎಲ್ಲ ಟ್ರೈ ಮಾಡ್ತಾ ಇದೀನಿ. ಸೂಪರ್, ತಗೊಳ್ಳಿ ಕಾಫಿ. ನಾನು ಏನಂತ ಕರೆದೆ ನೀನು? ಭಾವ. ಏ, ನನ್ನಂತ ಬೀದಿ ಕಾಮಣ್ಣ ಭಾವ ಅನ್ಬೇಡಮ್ಮ, ನಿಮ್ಮ ಅಕ್ಕ ಆಮೇಲೆ ಬೇಜಾರು ಮಾಡ್ಕೊಂತಾಳೆ. ಅಕ್ಕ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ನಿಮ್ಮನ್ ಭಾವ ಅಂತಾನೆ ಕರೆಯೋದು. ಇನ್ನೊಂದ್ಸತಿ ಕರಿ ಭಾವ. ಥ್ಯಾಂಕ್ ಯು, ಹೋಗ್ ಕಾಫಿ ಕೊಡು. ಅಕ್ಕ ತಗೊಳ್ಳಿ ಕಾಫಿ. ಯಾಕೆ ಫೋನ್ ರಿಸೀವ್ ಮಾಡು? ಎಲ್ಲಿದ್ದಾನೆ ಆ ಒಡವೆ ಕಳ್ಳ? ಯಾಕೆ ಗೊತ್ತಾಗ್ಲಿಲ್ಲ? ನಿಮ್ಮ ಅಪ್ಪನ ಬಗ್ಗೆನೇ ಕೇಳಿದ್ದು. ಅದು ಅವರಿಲ್ಲೇ ಅಂಗಡಿಗೆ ಹೋಗಿದ್ದಾರೆ. ಏನ್ ವಿಷಯ ಮಾವ? ಸರ್, ಏನ್ ವಿಷಯ? ಅವನ ಮೇಲೆ ಕಂಪ್ಲೇಂಟ್ ವಾಪಸ್ ತಗೊಂಡ ತಕ್ಷಣ ಅವ್ನ ನಿರಪರಾಧಿ ಅಂತ ಅವ್ನ ಇಷ್ಟ ಬಂದಾಗಿರ್ಬೋದು ಅಂತ ಅನ್ಕೋಬೇಡ. ಪೊಲೀಸ್ನವರು ಅವನ ಮೇಲೆ ಒಂದ್ ಕಣ್ಣಿಟ್ಟೇ ಇರ್ತಾರೆ. ಏನ್ ಹೇಳ್ತಿದ್ದೀರಾ ಸರ್? ನನಗೆ ಒಡವೆ ಸಿಕ್ಕಿದೆ, ಅದ್ರ ಮೇಲೆ ನಿಮ್ಮಪ್ಪನ ಫಿಂಗರ್ ಪ್ರಿಂಟ್ಸ್ ಇದೆ ಅಂತ ಪೊಲೀಸ್ನವ್ರು ಹೇಳಿದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಬಂದು ನಿಮ್ಮಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸರ್ ಪ್ಲೀಸ್, ನೀವ್ ಹೇಳ್ದಾಗೆ ಎಲ್ಲ ಮಾಡ್ತಿದ್ದೀನಿ. ನಿಮ್ ಮನೇನೂ ಬಿಟ್ ಬಂದೆ ಅಲ್ಲ, ಇನ್ನೂ ಯಾಕೆ ನಮ್ಮನ್ ಗೋಳ್ ಹೊಯ್ಕೋತಿದ್ದೀರಾ? ನಮ್ಮನ್ನ ನಮ್ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ಏನ್ ಹೇಳ್ದಾಗ ಮಾಡಿದ್ದು ನಿನ್ ತಲೆ? ನಿನ್ನ ಮನೆ ಬಿಟ್ಟು ಓಡಿಸಿದ್ದು ನೀನ್ ಈ ಮನೆಗ್ ಭಾರ ಅಂತಾನೋ ಅಥವಾ ನಿನಗಂತೂ ತನ್ನ ಹಾಕಕ್ ಆಗಲ್ಲ ಅಂತಾನೋ ಅಲ್ಲ, ನಿನ್ನ ಮತ್ತೆ ಆ ಡ್ರೈವರ್ ಇಂದ ಈ ಮನೆಗೆ ಮುಕ್ತಿ ಸಿಗಲಿ ಅಂತ. ಆದ್ರೆ ಈಗ ಆಗ್ತಿರೋದೇನು? ನೀನ್ ಹೋಗಿದ್ದಲ್ದೆ ನನ್ನ ಮಗನ್ನು ನಿನ್ ಮನೆಗೆ ಕರೆಸ್ಕೊಂಡಿದ್ಯಾ? ಅವ್ನು ನಮ್ಮ ಮನೆಗೆ ಬರ್ತಾನೆ ಇಲ್ಲ. ಏನ್ ಹೇಳಿದೆ ಅಕ್ಷಯ ಹತ್ರ? ನಿಮ್ಮಪ್ಪ ದುಷ್ಟ, ಅವನೇ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳಿ ಅವನ ಹತ್ರ ಸಿಂಪತಿಗೆ ಇಟ್ಸ್ಕೊಂಡು ಅವನನ್ನಲ್ಲೇ ಉಳಿಸ್ಕೊಂಡಿದ್ಯಾ? ಸರ್ ಪ್ಲೀಸ್, ನಾನು ಅಕ್ಷಯ್ಗೆ ಏನು ಹೇಳಿಲ್ಲ, ಅವರಾಗೆ ಇಲ್ಲಿಗೆ ಬಂದಿದ್ದಾರೆ. ನಾನು ಹೋಗಿ ಅಂತ ಎಷ್ಟು ಸಲ ಹೇಳಿದ್ರು ಅವ್ರು ಹೋಗದೆ ಇಲ್ಲೇ ಇದ್ದಾರೆ ಸರ್. ನಾನು ಅವ್ರ ಹತ್ರ ಮಾತಾಡೋದನ್ನು ಬಿಟ್ಟಿದ್ದೀನಿ, ಆದ್ರೂ ಹೋಗ್ತಾ ಇಲ್ಲ ಅವರು. ನಾನು ಏನ್ ಮಾಡ್ಲಿ ಹೇಳಿ? ಅವ್ರಿಗೆ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ಸರ್. ನಿಮ್ಮ ಮಗ ಮಾಡ್ತಿರೋ ತಪ್ಪಿಗೆ ನಮ್ಮ ಅಪ್ಪಂಗೆ ಶಿಕ್ಷೆ ಕೊಡಿಸ್ಬೇಡಿ ಪ್ಲೀಸ್. ಶಿಕ್ಷೆ ಅನುಭವಿಸ್ತಿರೋದು ನಾನು. ಬೆಲೆ ಬಾಳೋ ಒಡವೆನು ಕಳ್ಕೊಂಡು ಮಗನ್ನು ಕಳ್ಕೊಂಡು ಖಾಲಿ ಕೈಲಿ ಕೂತಿದ್ದೀನಿ. ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ, ಆದ್ರೆ ಅಕ್ಷಯ್ ಇವತ್ತೇ ನಮ್ಮ ಮನೆಗೆ ಬರ್ಬೇಕು, ಇಲ್ಲಾಂದ್ರೆ ಒಡವೆ ಕದ್ದು ಕೇಸು ರೀಓಪನ್ ಆಗುತ್ತೆ, ನಿಮ್ಮಪ್ಪ ಮತ್ತೆ ಜೈಲಿಗೆ ಹೋಗ್ತಾನೆ.